ದೆಹಲಿಯ ನಿರ್ಭಯ ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರುತ್ತಿದೆ. ದೆಹಲಿಯ ನಿರ್ಭಯಾ ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾಗಿದೆ. ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕಾಯಂಗೊಳಿಸಿ ತೀರ್ಪನ್ನ ಪ್ರಕಟ ಮಾಡಿದ್ದು, ತೀರ್ಪನ್ನ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಪ್ರಕಟಿಸಿದೆ. ಸಿಜಿಐ ದೀಪಕ್ ಮಿಶ್ರಾ ನೇತೃತ್ವದ ನ್ಯಾಯಪೀಠದಿಂದ ಅಂತಿಮ ತೀರ್ಪು ಪ್ರಕಟವಾಗಿದ್ದು, ಮೂವರು ಅಪರಾಧಿಗಳು ಸಲ್ಲಿಸಿದ ಪುನರ್ ಪರಿಶೀಲನಾ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ನಾವು ಬಡವರು, ಗಲ್ಲು ಶಿಕ್ಷೆ ಮರುಪರಿಶೀಲಿಸುವಂತೆ ಅಪರಾಧಿಗಳು ಕೋರಿದ್ರು. ಮೇ 4ರಂದು ಅರ್ಜಿ ವಿಚಾರಣೆ ನಡೆಸಿ ಇಂದಿಗೆ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಅಪರಾಧಿಗಳಾದ ವಿನಯ್, ಪವನ್, ಮುಕೇಶ್ ಅರ್ಜಿಯನ್ನ ಸಲ್ಲಿಸಿದ್ದರು. ನಾಲ್ವರು ಅಪರಾಧಿಗಳ ಪೈಕಿ ಮೂವರು ಮರು ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ರು. ಮತ್ತೊಬ್ಬ ಅಪರಾಧಿ ಅಕ್ಷಯ್ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿಲ್ಲ. ಇಡೀ ದೇಶವನ್ನೇ ಬೆಚ್ಚೆ ಬೀಳಿಸಿದ ನಿರ್ಭಯ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಕೋರ್ಟ್ ಕಾಯ್ದಿರಿಸಿದ ತೀರ್ಪನ್ನ ಪ್ರಕಟ ಮಾಡಿತು. ದೆಹಲಿಯಲ್ಲಿ 2012ರ ಡಿಸೆಂಬರ್ 16ರಂದು ರಾತ್ರಿ ನಡೆದಿದ್ದ ಪ್ರಕರಣ. ದೆಹಲಿಯ ನಿರ್ಭಯಾ ಪ್ರಕರಣದ ಅಂತಿಮ ತೀರ್ಪು ಈಗ ಪ್ರಕಟ ಆಯಿತು. ಅಪರಾಧಿಗಳಿಗೆ ಏನು ಕಲ್ಲು ಶಿಕ್ಷೆ ಕಾಯಂಗೊಳಿಸಿ ತೀರ್ಪನ್ನ ಪ್ರಕಟ ಮಾಡಿತು. ತೀರ್ಪು ಪ್ರಕಟಿಸಿದ ಸುಪ್ರೀಂ ಕೋರ್ಟ್ ಸದಸ್ಯ ಪೀಠ ಸಿಜಿಐ ದೀಪಕ್ ಮಿಶ್ರಾ ನೇತೃತ್ವದ ನ್ಯಾಯಪೀಠದಿಂದ ಅಂತಿಮ ತೀರ್ಪನ್ನ ಪ್ರಕಟಿಸಿದ್ರು. ಮೂವರು ಅಪರಾಧಿಗಳು ಸಲ್ಲಿಸಿದ ಪುನರ್ ಪರಿಶೀಲನಾ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ನಾವು ಬಡವರು, ಗಲ್ಲು ಶಿಕ್ಷೆಯನ್ನ ಮರುಪರಿಶೀಲಿಸುವಂತೆ ಏನು ಈ ಅಪರಾಧಿಗಳು ಕೋರಿದ್ರು. ಮೇ 4ರಂದು ಅರ್ಜಿ ವಿಚಾರಣೆ ನಡೆಸಿ ಇಂದಿಗೆ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿತು. ಅಪರಾಧಿಗಳಾದ ವಿನಯ್, ಪವನ್, ಮುಕೇಶ್ ಅರ್ಜಿಯನ್ನ ಸಲ್ಲಿಸಿದ್ರು. ನಾಲ್ವರು ಅಪರಾಧಿಗಳ ಪೈಕಿ ಮೂವರು ಪರಿಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ರು. ಮತ್ತೊಬ್ಬ ಅಪರಾಧಿ ಅಕ್ಷಯ್ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿಲ್ಲ. ಇಡೀ ದೇಶವನ್ನೇ ನಿರ್ಭಯ ಗ್ಯಾಂಗ್ ರೇಪ್ ಪ್ರಕರಣ ಬೆಚ್ಚಿಬೀಳಿಸಿತು. ಇದು ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಸದಸ್ಯ ಪೀಠ ತೀರ್ಪನ್ನ ಪ್ರಕಟಿಸಿತು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಬಹುಶಃ ಈ ಪ್ರಕರಣ ಎಷ್ಟೇ ವರ್ಷಗಳಾದರೂ ಕೂಡ ಇಡೀ ಭಾರತೀಯ ಜನ ಇದನ್ನ ಮರೆಯೋದಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತು, ತೀರ್ಪನ್ನ ನೀಡಿತು. ಮುಂದೆ ಇವ್ರಿಗೆ ಏನು ಆಪ್ಷನ್ಸ್? ದಿವ್ಯಾ, 7 ವರ್ಷಗಳ ಹಿಂದೆ ನಡೆದಂತಹ ಈ ಒಂದು ನಿರ್ಭಯ ಪ್ರಕರಣದಲ್ಲಿ 7 ಜನ ಅಪರಾಧಿಗಳಿರ್ತಾರೆ. ಆ 7 ಜನ ಅಪರಾಧಿಗಳಲ್ಲಿ ಒಬ್ಬರು ತಿಹಾರ್ ಜೈಲಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೋತಾರೆ. ಮತ್ತೊಬ್ಬ ಅಪರಾಧಿ ಬಾಲ ಅಪರಾಧಿ ಅಂತ ಆತನನ್ನ ಈ ಒಂದು ಮರಣದಂಡನೆ ಶಿಕ್ಷೆಯಿಂದ ಹೊರಗಡೆ ಇಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಇನ್ನ 4 ಅಪರಾಧಿಗಳನ್ನ ಈಗಾಗಲೇ ಮರಣದಂಡನೆಗೆ ಒಂದು ಶಿಕ್ಷೆಗೆ ಗುರಿಪಡಿಸಿರುತ್ತೆ ಸುಪ್ರೀಂ ಕೋರ್ಟ್. ಆದ್ರೆ ಇಡೀ ಜಗತ್ತಿನಲ್ಲೇ ಮರಣದಂಡನೆ ಅನ್ನೋದು ನಿಲ್ಬೇಕು ಅನ್ನುವಂತ ಒಂದು ಕ್ಯಾಂಪೇನ್ ನಡೀತಾ ಇದೆ. ಆದ್ರೆ ಭಾರತದಲ್ಲಿ ಇನ್ನೂ ಈ ಮರಣದಂಡನೆಯ ಒಂದು ವ್ಯವಸ್ಥೆ ಇದೆ ಅನ್ನೋದರ ಮೇರೆಗೆ, ಆಧಾರದ ಮೇರೆಗೆ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸ್ತಾರೆ ಈ ಮೂವರು, ಮುಕೇಶ್, ಅರ್ಜುನ್ ಸಿಂಗ್. ಆದ್ರೆ ಈಗ ಅಕ್ಷಯ್ ಕುಮಾರ್ ಅನ್ನೋರು ನಾಲ್ಕನೇ ಅಪರಾಧಿ. ಆತ ಹೇಳುವಂತದ್ದು, ನಾನು ಮರು ಪರಿಶೀಲನೆ ಅರ್ಜಿಯನ್ನ ಆತ ಸಲ್ಲಿಸೋದಿಲ್ಲ. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ತೀರ್ಪು ಏನಾದ್ರೂ ನಿರ್ಭಯಾ ಕೇಸಿಗೆ ಈ ಮೂವರ ಫೇವರ್ ಆಗಿ ಬಂದಿರೋದಿದ್ರೆ ಆತನಿಗೂ ಕೂಡ, ಅಕ್ಷಯ್ ಕುಮಾರ್ಗೂ ಕೂಡ ಆ ಒಂದು ತೀರ್ಪು ಅನ್ವಯವಾಗ್ತಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕಾದ್ರೂ ಕೂಡ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಮಾರ್ಪಾಡು ಮಾಡಲು ಸಾಧ್ಯವಿಲ್ಲ ಅನ್ನುವಂತ ಒಂದು ತೀರ್ಪನ್ನ ಇಂದು ಪ್ರಕಟಗೊಳಿಸಿದೆ. ಯಾಕೆಂತಂದ್ರೆ ಇದು ತೀವ್ರ ಹೀನವಾದಂತಹ ಕೃತ್ಯ. ಇದಕ್ಕೆ ಯಾವುದೇ ಗ್ರೌಂಡ್ಸ್ ಮೇಲಾದ್ರೂ ನಾವು ಮರಣದಂಡನೆಯ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಾಡು ಮಾಡಲು ಸಾಧ್ಯವಿಲ್ಲ ಅಂತ. ಈಗ ಅವರಿಗೆ ಇರುವಂತಹ ಒಂದು ಆಪ್ಷನ್ ಏನು ಅನ್ನೋದಾದ್ರೆ, ಈ ಒಂದು ಜಜ್ಮೆಂಟ್ ನ ಪರಿಶೀಲನೆ ಮಾಡಿ ಕ್ಯೂರೇಟಿವ್ ಜಜ್ಮೆಂಟ್ ಅನ್ನೋದ್ರ ಮೇಲೆ ಅವರು ಇದೀಗ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿವರೆಗೂ ನ್ಯಾಯಾಂಗದ ಇತಿಹಾಸದಲ್ಲಿ ಕ್ಯೂರೇಟಿವ್ ಜಜ್ಮೆಂಟ್ಗಳ ಮೇಲೆ 99% ಯಾವತ್ತೂ ಕೂಡ ತೀರ್ಪು
ವಿರುದ್ಧವಾಗಿ ಹೊರಹೊಮ್ಮಿದ್ದು ಇಲ್ಲಿ ತನಕ ಇಲ್ಲ. ಹಾಗಾಗಿ ಆ ಕ್ಯೂರೇಟಿವ್ ಜಜ್ಮೆಂಟ್ ಕೂಡ ಸದ್ಯಕ್ಕೆ ಸ್ಟ್ಯಾಂಡ್ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದನ್ನ ಹೊರತುಪಡಿಸಿದ್ರೆ ರಾಷ್ಟ್ರಪತಿಗಳ ಹತ್ರ ಹೋಗಿ ಕ್ಷಮಾಪಣೆಯನ್ನ ಕೇಳೋದು ಒಂದೇ ಈ ಮೂವರು, ಅಥವಾ ನಾಲ್ಕನೇ ಅಪರಾಧಿಯಾದಂತಹ ಅಕ್ಷಯ್ ಕುಮಾರ್ ಕೂಡ ಇವರಿಗೆ ಸಾಥ್ ನೀಡಿದ್ರೆ ಹೋಗಿ ಒಂದು ಕ್ಷಮೆಯನ್ನ ಯಾಚಿಸಬಹುದು. ಆದ್ರೆ ಇಂತಹ ಪ್ರಕರಣಗಳಲ್ಲಿ ಬಹುಶಃ ರಾಷ್ಟ್ರಪತಿಗಳು ಕೂಡ ಅವರಿಗೆ ಒಂದು ಕ್ಷಮೆಯನ್ನ ನೀಡೋದು ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ದಿವ್ಯಾ, ಓಕೆ, ಧನ್ಯವಾದಗಳು ಸ್ವಾತಿ ತಮ್ಮ ಮಾಹಿತಿಗಾಗಿ.